ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿ ಮತ್ತೆ ಟ್ರ್ಯಾಕ್ ಗೆ ಮರಳಿದ್ದಾರೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ಸೋಲಿನ ಬಳಿಕ ಗ್ರ್ಯಾಂಡ್ ಕಮ್ಬ್ಯಾಕ್ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾದ ಸಕ್ಸಸ್ ಇಂದಿಗೆ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ 25 ದಿನಗಳನ್ನು ಪೂರೈಸಿದೆ ಐದು ಭಾಷೆಯಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿದ್ದ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡಿದೆ ಇಲ್ಲಿವರೆಗೂ ಕೇವಲ ಟ್ರೇಡ್ ಅನಲಿಸ್ಟ್ ಗಳೇ ಈ ಸಿನಿಮಾದ ಕಲೆಕ್ಷನ್ ರಿವೀಲ್ ಮಾಡಿದ್ರು ಆದರೂ ಚಾರ್ಲಿ ತಂಡ ಮಾತ್ರ ಕಲೆಕ್ಷನ್ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ ಇದೀಗ ಸ್ವತಃ ಸಿನಿಮಾದ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಸಿನಿಮಾದ ಒಟ್ಟು ಬಿಸಿನೆಸ್ ಅನ್ನು ರಿವೀಲ್ ಮಾಡಿದ್ದಾರೆ ಸುಮಾರು 150 ಕೋಟಿ ಬಿಸಿನೆಸ್ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ ಹಾಗೂ ಇಷ್ಟರಲ್ಲಿ ರಕ್ಷಿತ್ ಶೆಟ್ಟಿ ಕೈ ಸೇರಿದಷ್ಟು ಸಿನಿಮಾ 150 ಕೋಟಿ ಬಿಸಿನೆಸ್ ಮಾಡಿದ ಹೇಗೆ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ ಎಲ್ಲಾ ರಾಜ್ಯಗಳಲ್ಲಿಯೂ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಐದು ಭಾಷೆಯಲ್ಲಿಯೂ ಸಿನಿಮಾವನ್ನ ಜನರು ಮೆಚ್ಚಿಕೊಂಡಿದ್ದಾರೆ ಒಟ್ಟು ಬಿಸಿನೆಸ್ 150 ಕೋಟಿ ಎನ್ನಲಾಗಿದೆ 25 ದಿನದ ಸಂಭ್ರಮದಲ್ಲಿ ರಕ್ಷಿತ್ ಒಟ್ಟು ಬಿಸಿನೆಸ್ ಅನ್ನು ರಿವೀಲ್ ಮಾಡಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಒಳ್ಳೆ ನಂಬರ್ ಸಿಕ್ಕಿದೆ ನಮ್ಮೆಲ್ಲರಿಗೂ ಅದನ್ನ ನೋಡಿದಾಗ ಖುಷಿಯಾಗುತ್ತೆ ಬೇರೆ ಭಾಷೆಗಳ ಬಗ್ಗೆ OTT ಅಲ್ಲಿ ಇನ್ನು ಒಳ್ಳೆ ಆಫರ್ ಗಳು ಬರ್ತಾ ಇವೆ ನಾನು ಪ್ರತ್ಯೇಕವಾಗಿ ಸಿನಿಮಾದ ಬಿಸಿನೆಸ್ ಹೇಳಲು ಹೋಗೋದಿಲ್ಲ ಓವರ್ಆಲ್ ಚಾರ್ಲಿ ಸಿನಿಮಾ 150 ಕೋಟಿ ರೂಪಾಯಿ ಹತ್ತಿರ ಬಿಸಿನೆಸ್ ಆಗಿದೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ ಇದರಲ್ಲಿ ಶೇಕಡ 5 ರಷ್ಟು ಹಣವನ್ನ ಚಾರ್ಲಿಗೆ ಸಲ್ಲುತ್ತೆ ಅಂದ್ರೆ ಸುಮಾರು 4 ರಿಂದ 5 ಕೋಟಿ ಚಾರ್ಲಿಗೆ ಸೇರಲಿದೆ ಇನ್ನು ಶೇಕಡ 10 ರಷ್ಟು ಹಣವನ್ನ ತಂತ್ರಜ್ಞರಿಗೆ ಹಾಗೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರಿಗೆ ಹಂಚಲಾಗ್ತಾ ಇದೆ ಈ ಸಿನಿಮಾದ ಮೂಲ ಉದ್ದೇಶವೇನಿದೆ ನಮ್ಮ ಸಿನಿಮಾದ ಎಂಡ್ನಲ್ಲಿ ಕಿರಣ್ ರಾಜ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಚಾರ್ಲಿ ಅಂತಹ ಸುಮಾರು ಜೀವಗಳು ನಿಮಗೋಸ್ಕರ ಕಾಯ್ತಾ ಇದೆ ನೀವು ಕಲಿಯುಗದಲ್ಲಿ ಧರ್ಮರಾಯರಾಗಬಹುದು ಅಂತ ಸಿನಿಮಾ ಮಾಡಿದ ಮೇಲೆ ಇದರಲ್ಲಿ ಬಂದಿರುವ ಸಂಪೂರ್ಣ ಪ್ರಾಫಿಟ್ ಏನಿದೆ ಅದರಲ್ಲಿ ಶೇಕಡ 5 ರಷ್ಟು ಚಾರ್ಲಿಗೆ ಸಲ್ಲುತ್ತೆ ಇವಳ ಹೆಸರಲ್ಲಿ ಭಾರತದಾದ್ಯಂತ ಎನ್ಜಿಒಗಳಿಗೆ ಹಾಗೂ ರೆಸ್ಕ್ಯೂ ಸೆಂಟರ್ಗಳಿಗೆ ಸಹಾಯ ಹಸ್ತ ಚಾಚುತ್ತೇವೆ ಎಂದಿದ್ದಾರೆ ರಕ್ಷಿತ್ ಶೆಟ್ಟಿ